ನಮ್ಮ ತಂದೆಯವ್ರ ಆಸೆ ಇತ್ತು ಒಂದ್ ಚಿಕ್ಕ ಬಿಸ್ನೆಸ್ ಮಾಡ್ಬೇಕಂತ. ಓಕೆ. ಸೊ ಅಣ್ಣ ಎರಡ್ ಮೂರ್ ತರ ಬಿಸ್ನೆಸ್ ಟ್ರೈ ಮಾಡಕ್ ಟ್ರೈ ಮಾಡ್ದ, ಬಟ್ ಯಾವ್ದು ವರ್ಕೌಟ್ ಆಗ್ಲಿಲ್ಲ ಮಾಡಕ್ಕೆ. ಸರಿ ಸರಿ. ಹಾಗಾಗಿ ಒಂದ್ ಮೋಮೋಸ್ ನ ಇಡಣ ಅಂತ, ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಮೋಮೋಸ್. ಸೊ ಯೂಶಲಿ ನಮಗ್ ಸಿಗೋ ಮೋಮೋಸ್ ಅಲ್ಲಿ ಒಂದು ಸ್ಟೀಮ್ ಸಿಗುತ್ತೆ, ಇಲ್ಲ ಅಂದ್ರೆ ಫ್ರೈಡ್ ಸಿಗುತ್ತೆ. ಓಕೆ. ನಾವು ಜನಕ್ಕೆ ಒರಿಜಿನಲ್ ಟೇಸ್ಟ್ ಆಫ್ ಡಾರ್ಜಿಲಿಂಗ್ ನ ತೋರಿಸಬೇಕಾಗಿತ್ತು. ಸೊ ಅದಕ್ಕೆ ಅದಕ್ಕೋಸ್ಕರ ಡಾರ್ಜಿಲಿಂಗ್ ಅವ್ರನ್ನ ಇಟ್ಟಿದ್ದೀರಾ. ಒಬ್ರು ಕೈಯಲ್ಲಿ ಖಾಲಿ ಆದ್ರೆ ನೀವೇ ರಾಜ ಅಂತ, ಚಿಲ್ಲಿ ರಾಜ. ನಿಮ್ಗೆ ದುಬೈ ಅಂಡ್ ನಾನು ಇಂಟರ್ನ್ಯಾಷನಲ್ ಟೂರ್ ಹೊಡಿ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಂಕೇಶನ್ ಅವ ಅಂತ. ನಿಮ್ಗೆ ದುಬೈ ಹೋಗೋ ಆಸೆ ಇದ್ರೆ 26ನೇ ತಾರೀಕು ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮ್ಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದಾರೆ. ಇದರಲ್ಲಿ ನಿಮ್ಗೆ ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ರೂಮ್ಸು, ಮೀಲ್ಸು ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊ ಬನ್ನಿ. ಇಲ್ಲ ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅದು ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಲೇ ಹೇಳ್ಬೋದು. ಅಕ್ಟೋಬರ್ 15th ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 ನೈಟ್ 7 ಡೇಸ್ ಅನ್ನೋ ಒಂದು ಪ್ಯಾಕೇಜು. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊ ಬನ್ನಿ. 4-5 star ರೂಮ್ಸ್ ಕೂಡ ಇದರಲ್ಲಿ ಇದೆ ಗೈಸ್. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಲೇ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಡಿ. ಲಿಮಿಟೆಡ್ ಸ್ಲಾಟ್ಸ್ ಅಲ್ಲಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಬಾರ್ಗ್ ಬಂದಿದೀವಿ. ಸೊ ಲೈಟಿಂಗ್ ಸರ ಇಟ್ಕೊಂಡು ಬಾರ್ಗ್ ಬಂದಿದೀವಿ ಅಂತ ಅನ್ಕೋತೀರಾ. ಸೊ ಬಾರ್ಗೆ ಬಂದಿದೀವಿ ಏನಂತ ಹೇಳಿದ್ರೆ ಮೋಮೋ ಬಾರ್. ಸೊ ಮೋಮೋ ಬಾರ್ ಅಂತಂದ್ರೆ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೋಮೋಸ್ ಎಲ್ಲ ಸರ್ವ್ ಮಾಡ್ತಾ ಇದಾರೆ. ಲೈಕ್ ತಂದೂರಿ ಅಲ್ಲಿ ಮೋಮೋಸು, ಬಿಬಿಕ್ಯೂ ತಂದೂರಿ ಮೋಮೋಸು, ಅಫ್ಘಾನಿ ಮೋಮೋಸು, ಚಿಲ್ಲಿ ಚಿಕನ್ ಮೋಮೋಸು ಅಂತ ಡಿಫ್ರೆಂಟ್ ಆಗಿದೆ. ಖಾರ ಖಾರವಾದಂತ ಮೋಮೋಸ್ ಎಲ್ಲ ಸಿಗುತ್ತೆ. ಬೋತ್ ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ, ಸ್ಟೀಮ್ಡ್ ಇರುತ್ತೆ, ಫ್ರೈಡ್ ಇರುತ್ತೆ, ತಂದೂರಿನೂ ಇರುತ್ತೆ. ಫುಲ್ ಫಾರ್ಮ್ ಅಲ್ಲಿ ಇದೀನಿ ಇವತ್ತು. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ. ಅಂಡ್ ಲೊಕೇಶನ್ ಬಗ್ಗೆ ತಿಳಿಸ್ಕೊಳಕ್ ಮುಂಚೆ, ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಕೇಶನ್ ಹಬ್ ಅಂತ. ಸೊ ನೀವು ಇಂಟರ್ನ್ಯಾಷನಲ್ ಟೂರ್ಸ್ ಎಲ್ಲ ಹೊಡೆಯೋ ಆಸೆ ಇದ್ರೆ ದುಬೈಗ್ ಬಂದ್ಬಿಟ್ಟು 26th September ಫಿಕ್ಸ್ಡ್ ಡಿಪಾರ್ಚರ್ಸ್ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ, ಅಥವಾ ಡೀಟೇಲ್ ಆಗಿ ರೀಲ್ಸ್ ಕೂಡ ಹಾಕಿದೀನಿ, ಚೆಕ್ಔಟ್ ಮಾಡಿ. ಇಲ್ಲ ನೀವು ಥೈಲ್ಯಾಂಡ್ಗೆ ಹೋಗೋ ಆಸೆ ಇದ್ರೆ ಅಕ್ಟೋಬರ್ 15th ದಸರಾಕ್ಕೆ ನಿಮಗೆ 7 ಡೇಸ್ ಲಕ್ಷುರಿ ಟ್ರಿಪ್ ವಿತ್ 4 star ರೂಮ್ಸು, ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್ ಎಲ್ಲ ಅವರೇ ನೋಡ್ಕೊಬಿಡ್ತಾರೆ. ಸೂಪರ್ ಆಗಿರುತ್ತೆ. ಅದು ಬಂದ್ಬಿಟ್ಟು ಅಕ್ಟೋಬರ್ 15th ನಡೀತಿದೆ ಫಿಕ್ಸ್ಡ್ ಡಿಪಾರ್ಚರು. ಸೊ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಈಗ ಬಿಸಿ ಬಿಸಿಯಾಗಿ ಮೋಮೋಸ್ ತಿನ್ನೋಣ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಕಮ್ಮನಹಳ್ಳಿ. ಸೊ ಕಮ್ಮನಹಳ್ಳಿಯಲ್ಲಿ ಎಲ್ಲ ಅಂತಂದ್ರೆ OMBR ಲೇಔಟು, ಎಕ್ಸಾಕ್ಟ್ಲಿ ಆಪೋಸಿಟ್ ಸೆಂಟ್ ಜಾರ್ಜ್ ಕಾಲೇಜು. ಸೊ ಇದೇ ಲೊಕೇಶನ್, ಬನ್ನಿ ಇವಾಗ ಮೋಮೋಸ್ನ ಎಂಜಾಯ್ ಮಾಡೋಣ. ಮತ್ತೆ ಈ ಪ್ಲೇಸ್ನ ಸ್ಟಾರ್ಟ್ ಮಾಡಿದ ಹೇಗೆ ಅಂತ ನಾನು ಹೋಗಿ ತಿಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ಒಂಥರ ಸೆಂಟಿಮೆಂಟ್ ಇದೆ ಇದರಲ್ಲಿ, ಹೋಗ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಐಟಮ್ ನಿಮಗೆ ಬಿಬಿಕ್ಯೂ ತಂದೂರಿ ಸಮೋಸ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ 2 ವೆರೈಟಿ ಚಟ್ನಿ, ಅಂಡ್ ಚಟ್ನಿಯಲ್ಲಿ ನೋಡೋಕೋದ್ರೆ ನಿಮಗೆ ಮಯೋನೀಸ್ ಎಲ್ಲ ಕೊಡ್ತಾ ಇಲ್ಲ. ಸೊ ಮಯೋನೀಸ್ ಎಲ್ಲ ಒಂದು ಹೆಲ್ತಿ ಆಪ್ಷನ್ ಇಲ್ಲ ಅಂತ ಹೇಳಿದ್ರು ಅವರು. ಸೊ ಬಟ್ ಅವ್ರಿಗೆ ಒಂಥರ ಒಂದು ರೆಡ್ಡಿಗಾಗಿ ಏನಾದ್ರು ಡಿಫ್ರೆಂಟ್ ಆಗಿ ಕೊಡಬೇಕು ಅಂತ ಅಂದ್ಬಿಟ್ಟು ಒಂಥರ ಲೈಕ್ ಒಂದು ಆರೆಂಜ್ ಚಟ್ನಿ, ಒಂದು ಗ್ರೀನ್ ಚಟ್ನಿ, ಗ್ರೀನ್ ಚಟ್ನಿ ಬಿಟ್ಟು ಕ್ಯಾಬೇಜ್ ಇಂದ ಮಾಡಿರಂತೆ. ಅದೇ ಥರ ರೆಡ್ ಚಟ್ನಿ ಬಂದ್ಬಿಟ್ಟು ಯೂಶ್ಲಿ ಆ ಟೊಮೆಟೊ ಫ್ಲೇವರ್ಸ್ ಸ್ಲೈಟ್ ಸ್ಪೈಸಿ ಇರುತ್ತೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ. ಸೊ ಅದಕ್ಕೆ ಮುಂಚೆ ಇವತ್ತು ನಮ್ಮ ಫ್ರೆಂಡ್ ಇದ್ದಾರೆ ಹರ್ಷ ಅಂತ. ಸೊ ಹರ್ಷ ನಾ ವೆಲ್ಕಮ್ ಮಾಡ್ತೀನಿ. ಹರ್ಷ ಚೇರ್ತಾ ಹೋಗ್ಬಿಡಿ, ಹಂಗೆ ಈ ಕಡೆ ಬಂದ್ಬಿಡಿ, ಫ್ರೇಮ್ ಇಲ್ಲ ಆ ಕಡೆ. ಬ್ಯಾಗು ಎಲ್ಲಿ, ಕಾಲೇಜಲ್ಲಿ ಎರಡು ಬಂದ ಚಾರ್ಜ್ ಕಾಲೇಜಲ್ಲಿ ಓದ್ತಿದ್ಯಾನು. ಸೊ ಹರ್ಷ ಆಕ್ಚುಲಿ ನೋಡ್ಕೊಂಡ್ರೆ ಹರ್ಷನೇ ಈ ಪ್ಲೇಸ್ ನ ಸಜೆಸ್ಟ್ ಮಾಡಿದ್ದು, ಬಾರ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ಬಟ್ ಈ ಬಾರ್ ಕರ್ಕೊಂಡು ಬರ್ತಾರೆ ಅಂತ ಗೊತ್ತೀರಾ, ಮೋಮೋ ಬಾರ್ ಅಂತೆ. ಸೊ ಮೋಮೋಸ್ ಎಲ್ಲ ಇಲ್ಲಿ ಫುಲ್ ಫೇಮಸ್ ಅಂತ ಹೇಳ. ಸೊ ಈ ಪ್ಲೇಸ್ ನಿಮ್ಗೆ ಹೆಂಗ್ ಗೊತ್ತು? ನನ್ನ ಫ್ರೆಂಡ್ ಅವ್ರ ಕಸಿನ್, ಫ್ರೆಂಡ್ ನನ್ಗೆ ಹಿಂಗೆ ಗೊತ್ತಿತ್ತು ಅವ್ರಿಗೆ ಫಸ್ಟ್. ಓಕೆ, ಸಜೆಸ್ಟ್ ಮಾಡಿದ್ರು. ಓಕೆ, ಟ್ರೈ ಮಾಡೋಣ. ಸೊ ಫಸ್ಟ್ ಬಿಬಿಕ್ಯೂ ತಂದೂರಿ ಮೋಮೋಸ್ ತರಿಸಿದೀವಿ. ಸೊ ನೀನ್ ಒಂದ್ ಪೀಸ್ ತಗೋ, ನಾನು ಒಂದ್ ಪೀಸ್ ತಗೋತೀನಿ, ಹಂಗೆ ಮುರಿದ್ಬಿಡೋಣ. ಸೊ 2 ವೆರೈಟಿ ಚಟ್ನಿ ಆಲ್ರೆಡಿ ನಾವು ಡಿಪ್ ಮಾಡ್ಕೊಂಡಿದೀವಿ, ನಂಗೆ ಟ್ರೈ ಮಾಡ್ಬಿಡ್ತೀವಿ. ನಾರ್ಮಲ್ ಮೋಮೋಸ್ ತಿಂದಂಗೆ ಇಲ್ಲ, ಡಿಫ್ರೆಂಟ್ ಸೂಪರ್ ಯೂನಿಕ್ ಮೋಮೋಸ್ ತಿಂದಂಗಿದೆ. ಆಕ್ಚುಲಿ ನೋಡ್ಕೊಂಡ್ರೆ ಮೋಮೋಸ್ ನೇ ಕರೆಕ್ಟ್ ಗೆ ಒಂದು ಇದು ಇರುತ್ತಲ್ಲ ಬಿಬಿಕ್ಯೂ ಮಾಡ್ತಾರಲ್ಲ ಒಂದು ಸ್ಟಿಕ್ಕು,
ಅದರಲ್ಲಿ ಫುಲ್ ಬೆಂಕಿ ಹಾಕ್ಬಿಟ್ಟಿರ್ತಾರೆ. ಸೊ ಬೆಂಕಿ ಹಾಕ್ಬಿಟ್ಟು ನಿಮಗೆ ತರಿಸಿರ್ತಾರೆ, ಅದರ ಡಿಫ್ರೆಂಟ್ ಆಗಿದೆ. ಮತ್ತೆ ಎರಡು ವೆರೈಟಿ ಚಟ್ನಿ ಕೊಟ್ಟಿದಾರಲ್ಲ, ಒಂದ್ ಮಮ್ಮೂಟ್ ಸಖತ್ ಖಾರ ಇದೆ. ಯಾವ ಚಟ್ನಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ಎರಡು ನಾವು ಮಿಕ್ಸ್ ಮಾಡ್ಕೊಂಡು ತಿಂದಿರೋದಕ್ಕೋಸ್ಕರ ಚಟ್ನಿ ಯಾವ ಖಾರ ಅಂತ ಗೊತ್ತಾಗ್ತಿಲ್ಲ. ಮೂವಿ ರೆಡ್ ಚಟ್ನಿ ತುಂಬಾ ಖಾರ, ರೆಡ್ ರೆಫರ್ಸ್ ಸ್ಪೈಸಿ ಅಂತ ಹೇಳ್ತಾರಲ್ಲ ಆ ತರ ಇದೆ. ಸೊ ನಿನಗೆ ಇಷ್ಟ ಆಗಿದೆಯಾ? ಇದು ಸ್ವಲ್ಪ ಸ್ವೀಟ್ ಬರ್ತಿದೆ, ಕರೆಕ್ಟ್ ಗ್ರೀನ್ ಕಲರ್ ಸ್ವಲ್ಪ ಸ್ವೀಟ್ ಬರ್ತದೆ. ಸೊ ಜಾಸ್ತಿ ವೆರೈಟೀಸ್ ಇರುತ್ತೆ, ಒಂದೊಂದು ತಿನ್ಬಿಟ್ಟು ಇನ್ನೊಂದು ಜಾಸ್ತಿ ಟ್ರೈ ಮಾಡೋಣ, ಲಾಸ್ಟ್ ಇನ್ನೊಂದು ಸ್ವಲ್ಪ ಟ್ರೈ ಮಾಡೋಣ. ಸೊ ನೆಕ್ಸ್ಟ್ ವೆರೈಟಿ ಹೇಳ್ಬಿಡೋಣ ಸರ್. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಸೂಪರ್, ಸಕ್ಕತ್ತಾಗಿದ್ದೀವಿ. ನಿಮ್ಮಂತವ್ರು ಬೇಕು ಸರ್, ಯಾಕಂದ್ರೆ ಫುಡ್ ಲವರ್ಸ್ ಗೆ ನೀವ್ ಎಕ್ಸ್ಪ್ಲೇನ್ ಮಾಡೋ ರೀತಿಯಿಂದ ಓಕೆ ತುಂಬಾ ಗೊತ್ತಾಗುತ್ತೆ, ಯಾಕಂದ್ರೆ ಅಥೆಂಟಿಕ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ ಯೂಶುವಲಿ ಜನಕ್ಕೆ. ಅದನ್ನ ಟ್ರೈ ಮಾಡ್ಲೇಬೇಕು ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಸರ್, ಖಂಡಿತ. ಬಿಕಾಸ್ ನಾವು ಈ ತರ ಮೋಮೋಸ್ ಯಾವಾಗ ಹುಡುಕ್ತಾ ಇರ್ತೀವಿ, ಆತರ ಮೆನು ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. ಸೊ ಯಾವಾಗ ಶುರು ಆಗಿದ್ದು, ಹೆಂಗ್ ಶುರು ಆಗಿದೆ ಸರ್ ಇದು? ಸರ್ ಒಂದು ಇದು ಬಂದು ನಮ್ಮ ತಂದೆಯವ್ರ ಆಸೆ ಇತ್ತು ಒಂದ್ ಚಿಕ್ಕ ಬಿಸ್ನೆಸ್ ಮಾಡ್ಬೇಕಂತ. ಓಕೆ. ಸೊ ಅಣ್ಣ ಎರಡ್ ಮೂರ್ ತರ ಬಿಸ್ನೆಸ್ ಟ್ರೈ ಮಾಡಕ್ ಟ್ರೈ ಮಾಡ್ದ, ಬಟ್ ಅದು ವರ್ಕ್ಔಟ್ ಆಗ್ಲಿಲ್ಲ ಮಾಡಕ್ಕೆ. ಸರಿ ಸರಿ. ಹಾಗಾಗಿ ಒಂದ್ ಮೋಮೋಸ್ ನ ಇಡಣ ಅಂತ, ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಮೋಮೋಸ್. ಓಕೆ. ಸೊ ಯೂಶಲಿ ನಮಗ್ ಸಿಗೋ ಮೋಮೋಸ್ ಅಲ್ಲಿ ಒಂದು ಸ್ಟೀಮ್ ಸಿಗುತ್ತೆ, ಇಲ್ಲ ಅಂದ್ರೆ ಫ್ರೈಡ್ ಸಿಗುತ್ತೆ. ಓಕೆ. ನಾವು ಜನಕ್ಕೆ ಒರಿಜಿನಲ್ ಟೇಸ್ಟ್ ಆಫ್ ಡಾರ್ಜಿಲಿಂಗ್ ನ ತೋರಿಸಬೇಕಾಗಿತ್ತು. ಸೊ ಅದಕ್ಕೆ ಡಾರ್ಜಿಲಿಂಗ್ ಇದ್ದೀರಾ? ಓಕೆ. ನಮ್ಮಲ್ಲಿ ತಂದೂರಿ ಸಿಗುತ್ತೆ, ಹರಿಯಾಲಿ ಸಿಗುತ್ತೆ, ಅಫ್ಘಾನಿ ಸಿಗುತ್ತೆ. ಓಕೆ. ಆಮೇಲೆ ವೆಜ್ ಅಲ್ಲಿ ಬಂದ್ರೆ ವೆಜ್ ಸ್ಟೀಮ್, ಆಮೇಲೆ ಇದು ಕಾರ್ನ್ ಅಂಡ್ ಚೀಸ್ ಬರುತ್ತೆ. ಓಕೆ. ಅದನ್ನು ನಾವು ಜನಕ್ಕೆ ಟೇಸ್ಟ್ ನ ಕೊಡ್ಬೇಕು, ಒರಿಜಿನಲ್ ಟೇಸ್ಟ್. ಓಕೆ ಓಕೆ. ಟೈಮಿಂಗ್ಸ್ ಯಾವಾಗಿಂದ ಯಾವಾಗಿರುತ್ತೆ ಸರ್? ಸರ್ ಟೈಮಿಂಗ್ ಬಂದು ಮಧ್ಯಾಹ್ನ ಇರೋದು ನಮ್ಮ ಆಫ್ಟರ್ನೂನ್. ಓಕೆ. 2:30 ಓಪನಿಂಗ್, ಸೊ ನೈಟ್ ಒನ್ 10:30 ಗಂಟೆ ಇರುತ್ತೆ. 10:30 ತನಕ ಇರುತ್ತೆ. ಓಕೆ ಓಕೆ. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಸರ್, ಯೂಶುವಲಿ ನಮ್ದು ಕಲರ್ ಕೋಡ್ ಬಂದು ನಮ್ದು ಕರ್ನಾಟಕ ಫ್ಲಾಗ್ ಕಲರ್ ಚೂಸ್ ಮಾಡಿದೀವಿ. ಓಕೆ. ಇಲ್ಲಿ ಬಿಕಾಸ್ ನಮ್ದು ಕನ್ನಡ ಅಭಿಮಾನ, ನಾವು ಏನಾಗ್ದಿರೋ ಅಟ್ ಲೀಸ್ಟ್ ನಾವು ಕನ್ನಡಕ್ಕೆ ಏನಾರ ಒಂದು ತೋರಿಸ್ಕೋಬೇಕು. ಸೊ ಆ ಕಲರ್ ನ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಔಟ್ಲೆಟ್ ನೋಡ್ಕೊರೆ ಎಲ್ಲೋ ರೆಡ್ ಅಲ್ಲಿ ಇರುತ್ತೆ. ಸರ್, ಇದೇನೋ ಕಾಂಬಿನೇಷನ್ ಅನ್ಸುತ್ತೆ ನೋಡಿ, ಕೋಇನ್ಸಿಡೆನ್ಸ್ ಅಲ್ಲಿ ನಾವಿಬ್ರು ಕರ್ನಾಟಕ ಥೀಮ್ ಅಲ್ಲೇ ಇದೀವಿ ನಾವು ಕೂಡ. ಸೂಪರ್. ಇನ್ನೊಂದು ಸೈನೇಜ್ ನೀವು ನೋಡಿದ್ರೆ ಒಂಥರ ರೆಟ್ರೋ ಫೀಲ್ ಅಲ್ಲಿ ಕೊಟ್ಟಿದ್ದೀವಿ, ಒಂಥರ ಹೊಸ್ದಾಗಿರ್ಲಿ ಜನಕ್ಕೆ, ನೋಡಿದಾಗ ಅಟ್ರಾಕ್ಟ್ ಆಗ್ಬೇಕು. ಸೊ ಆಮೇಲೆ ಟೇಸ್ಟ್ ಅಲ್ಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಓಕೆ. ಎಷ್ಟು ಕ್ವಾಲಿಟಿ ಎಲ್ಲ ಜನಕ್ಕೆ ಹಿಂಗ್ ಕೊಡ್ಬೇಕು ಆತರ ಕೊಡ್ತೀವಿ. ಸೊ ಅಡ್ರೆಸ್ ಬಂದು OMBR ಲೇಔಟ್ ಅಲ್ಲಿ ಇರೋದು. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ ಸೇಂಟ್ ಜಾನ್ಸ್ ಕಾಲೇಜ್. ಓಕೆ. ಕಮ್ನಳ್ಳಿ. ಕಮ್ನಳ್ಳಿ. ಒಂದು ಸರ್ ಅಪ್ಪ ರಿಟೈರ್ಮೆಂಟ್ ಆಗಿದೆ, ಸೊ ಅವ್ರಿಗೆ ಒಂದು ಮನೇಲಿ ಕುತ್ಕೊಂಡು ಸುಮ್ನೆ ಟೈಮ್ ಇದಾಗುತ್ತಲ್ಲ. ಸೊ ಅವ್ರ ಏನಂದ್ರೆ ಒಂದ್ ಆಸೆ ಇತ್ತು ಅವ್ರಿಗೆ, ಒಂದ್ ಚಿಕ್ಕದ ಏನಾರ ಒಂದ್ ಅಂಗಡಿ ಇಟ್ಕೊಳ್ಳೋಣ, ಏನಾರ ಒಂದ್ ಮಾಡೋಣ ಅಂತ. ಓಕೆ. ಬಟ್ ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ, ಹಂಗಾಗಿ ಇದನ್ನ ನಮ್ಮ ಹತ್ರ ಹೇಳಿದ್ರು. ಬಟ್ ಅಣ್ಣ ಇದನ್ನ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಂಡು ಏನಾರ ಒಂದ್ ಮಾಡ್ಲೇಬೇಕು ಅನ್ಕೊಂಡು, ಇದು ಆಕ್ಚುಲಿ ಒಂದ್ 4 years ಇಂದ ಪ್ಲಾನ್ ಇತ್ತು ಸರ್. ಓಕೆ. 4 years ಇಂದ ಅಂದ್ರೆ ಏನೇನೋ, ಕಬಾಬ್ ಅಂಗಡಿ ಮಾಡೋಣ, ಟೀ ಅಂಗಡಿ ಇಡೋಣ ಅಂತೆಲ್ಲ. ಫೈನಲಿ ಮೋಮೋಸ್ ಬಂದಿದೆ. ಆಮೇಲೆ ಇನ್ನೊಂದು ಯೂನಿಕ್ ಏನಂದ್ರೆ, ಜನಕ್ಕೆ ಬಾರ್ ಅನ್ನೋದು ಬೇಗ ಅಟ್ರಾಕ್ಟ್ ಆಗುತ್ತೆ. ಬಾರ್ ಅನ್ನೋದು. ಸೊ ಅದೊಂದೇ ಕಾರಣಕ್ಕೆ ಮೋಮೋ ಬಾರ್ ಅಂತ ಇಟ್ಟಿರೋದು. ಸೊ ಅವರು ಇದನ್ನ ಬೆಳಗ್ಗೆಯಿಂದ ಸಂಜೆ ಗಂಟ ನೋಡ್ಕೊಂತಾರೆ. ಅಣ್ಣ ಅಥವಾ ನಾನು ಬಂದು ನೋಡ್ಕೊಳ್ತೀವಿ. ಸೂಪರ್ ಸರ್, ಕೇಳಿ ಅಂತ ಹೇಳಿ. ಸೊ ಸರ್ ಆಕ್ಚುಲಿ ಮೈಸೂರ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರಿ ನೀವು. ಡೆಫಿನೆಟ್ಲಿ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಸರ್ ಕೂಡ ಮೀಟ್ ಮಾಡ್ತೀವಿ. ಸೊ ನಿಮ್ಮ ಬಿಸ್ನೆಸ್ ಗೆ ಆಲ್ ದ ಬೆಸ್ಟ್, ಇದೇ ತರ ಚೆನ್ನಾಗಿ ನಡೀಲಿ. ಅಂಡ್ ತುಂಬಾ ಬ್ರಾಂಚಸ್ ಆಗ್ಲಿ ನಮ್ ಕಡೆನ. ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ನೋಡಕ್ಕೆ ಇಂಡಿಪೆಂಡೆನ್ಸ್ ಫ್ಲಾಗ್ ಇರತ್ತಾರ, ಇವಾಗ ಇಂಡಿಪೆಂಡೆನ್ಸ್ ಡೇ ಬೇರೆ ಬರ್ತಾ ಇದೆಯಾ? ಸೊ ಅದಕ್ಕೆ ಆತರ ಮಾಡ್ಕೊಟ್ಟವ್ರೆ ನಂಗೆ ಗೊತ್ತಿಲ್ಲ. ರೆಡ್ ಕಲರ್ ಚಟ್ನಿ, ಗ್ರೀನ್ ಕಲರ್ ಚಟ್ನಿ, ಮತ್ತೆ ವೈಟ್ ಕಲರ್ ಅಲ್ಲಿ ಸಾಸ್, ಅಂದ್ರೆ ಫ್ರೆಶ್ ಕ್ರೀಮ್. ಸೊ ಟ್ರೈ ಮಾಡೋಣ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಸೊ ಅಥವಾ ವರ್ಷ ಬಿಸಿ ಬಿಸಿ ಆಗಿದೆ, ಹಂಗೆ ಫ್ರೆಶ್ ಕ್ರೀಮ್ ಮೇಲೆ ಫುಲ್ ಹಾಕ್ಬಿಟ್ಟಿದ್ದಾರೆ, ಹಂಗೆ ಫುಲ್ ಸೋರಿಂಗ್ ಅಂತಾನೆ ಹೇಳ್ಬೋದು. ಚೇರ್ಸ್ ಇಟ್ಟಿದೆ ನಾನು. ಕೈಂಡ್ ಆಫ್ ಸ್ಟೀಮ್ ಮೋಮೋಸ್ ತರನೇ ಇದೆ ಆಕ್ಚುಲಿ, ಬಟ್ ಮೇಲೆ ಲೇಯರ್ ಬಂದ್ಬಿಟ್ಟು ಲೈಟ್ ಆಗಿ ಕ್ರಿಸ್ಪಿ ಗೊತ್ತಾಗ್ತಿದೆ. ಲಿಪ್ಸು ಕ್ರೀಮ್ ಆಗಿದೆ ಅಂತೆ. ಸೊ ಲಿಪ್ಸು ಕ್ರೀಮ್ ಆಗೋ ತರ ಈ ಮೋಮೋಸ್ ಮಾಡಿದ್ದಾರೆ ಅವರು. ಅದಕ್ಕೆ ನನ್ನ ಮಿಸ್ಟೇಕ್ ಅಲ್ಲ, ಅವ್ರ ಮಿಸ್ಟೇಕ್ ಅದು. ಲಿಪ್ಸು ಕ್ರೀಮ್ ಆಗೋ ತರ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ರೈಟ್ ಮಿಸ್ ಆಗಿರುತ್ತೆ, ಬಿಕಾಸ್ ಫ್ರೆಶ್ ಕ್ರೀಮ್ ಎಲ್ಲ ಮೇಲೆ ಹಾಕಿ ಆ ತರ ಅದನ್ನು ಟೇಸ್ಟ್ ತರಿಸಿದ್ದಾರೆ. ಅಫ್ಘಾನಿ ಸ್ಟೈಲ್ ಅಲ್ಲಿ ನಿಮ್ಗೆ ಇಷ್ಟ ಆಗ್ಬಿಟ್ರೆ ಸೂಪರ್ ಆಗಿರುತ್ತೆ ನೋಡಿ. ಈ ತರ ಇರುತ್ತೆ ಮೆಸ್ಸಿ, ಫಿಂಗರ್ ಲಿಕ್ಕಿಂಗ್ ಕೊಡ್ತಾರ ಇರುತ್ತೆ. ನೆಕ್ಸ್ಟ್ ಐಟಮ್ ಯಾವ್ದು ಇಡೋಣ? ಚಿಲ್ಲಿ ಚಿಲ್ಲಿ ಚಿಕನ್.
ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್ ಅಂತ ಅನ್ಕೊಂತೀರಾ, ಅದು ಚಿಲ್ಲಿ ಚಿಕನ್ ಅಂದ್ರೆ ಅದೊಂದು ವೆರೈಟಿ ತೋರಿಸ್ತೀವಿ ಅದನ್ನು ಹೇಗಿರುತ್ತೆ ಅಂತ. ಚಿಲ್ಲಿ ಚಿಕನ್ ಮೋಮೋಸ್ ಅಂತ ಹೇಳಿದ್ರು, ನಾನು ಆಕ್ಚುಲಿ ಹೋಗಿ ಚಿಲ್ಲಿ ಚಿಕನ್ ಮೋಮೋಸ್ ಅಂತಂದ್ರೆ ಬೇರೆ ತರ ನೋಡ್ಕೊಂಡೆ, ಬಟ್ ಇಲ್ಲಿ ನೋಡಕ್ಕೆ ಅಥೆಂಟಿಕ್ ಹೆಂಗೆ ನಮ್ಗೆ ಒಂದು ನೋಡಿದ ತಕ್ಷಣ ಒಂದು ಚಿಲ್ಲಿ ಚಿಕನ್ ತರನೇ ಗೊತ್ತಾಗ್ತಿದ್ಯಾ, ಆ ತರನೇ ಒಂದು ಟೇಸ್ಟ್ ಸಿಗ್ತಾ ಇದೆ, ಸ್ಮೆಲ್ ಸ್ಮೆಲ್. ಸೊ ಎಸ್, ಆಹಾಹಾ, ಅಯ್ಯೋ ಮಸಾಲೆನೆ ನೋಡಕ್ಕೆ ಟೆಂಪರ್ ಫುಲ್ಲು, ಅಯ್ಯೋ ಹೆಂಗಿದೆ ಕಾರಣ ಸ್ಪೈಸಿ ಚಾಲೆಂಜು. ಓಹೋ ನಾನು ಹಂಗೆ ಸ್ಟಾರ್ಟಿಂಗ್ ಬೈಡಲ್ ಓದಾಗ್ತಿಲ್ಲ, ಒಂದು 2-3 ಸೆಕೆಂಡ್ಸ್ ಆದ್ಮೇಲೆ ಕಾಲ್ ಹತ್ತಾ ಇದೆ ಹಂಗೆ. ಫೈರು, ಇದು ಫೈರ್ ಹಾಕಿದ್ರೆ ಅವ್ರು ಮೇಕಿಂಗಲ್ಲಿ ಫೈರ್ ಏನ್ ಹಾಕಿ ಅನ್ಸುತ್ತೆ, ಒಂದು ಕಡಾಯಲ್ಲಿ ಒಂದು ಸೆಟ್ ಆಫ್ ಮಸಾಲಾಸ್ ಇರುತ್ತೆ, ಚೆನ್ನಾಗಿ ತಿರುಗಿಸ್ಬಿಟ್ಟಿದ್ದಾರೆ, ಫುಲ್ಲು ಸ್ಪೈಸಿ ಹಂಗೆ ಮೋಮೋಸ್ ಅನ್ಕೊಬಿಟ್ಟಿದೆ. ಅದು ಬಂದ್ಬಿಟ್ಟು ನಮ್ಮ ನಾವು ಕಚ್ಚಿದಾಗ ಇನ್ನೂ ಜಾಸ್ತಿ ಸ್ಪೈಸಿ ಅನಿಸ್ತಾ ಇದೆ ನಮಗೆ. ಚಟ್ನಿನೇ ನಾವು ಹಚ್ಕೊಂಡಿಲ್ಲ ಆ್ಯಕ್ಚುಲಿ, ನಮ್ಮ ಚಟ್ನಿನೇ ಟಚ್ ಮಾಡಿಲ್ಲ, ಆದರೂ ಆ ಸ್ಪೈಸಿ ನಮ್ಗೆ ಗೊತ್ತಾಗ್ತದೆ ಅಂತಂದ್ರೆ ನೋಡಿ ಯಾವ ರೋಲ್ ಸ್ಪೈಸಿ ಇರೋದಂತ ಓನರೇ ನಮ್ಗೆ ಹೇಳಿದ್ರು, ಸ್ವಲ್ಪ ಸ್ಪೈಸಿ ಇರುತ್ತೆ ನೋಡಿ ನೋಡ್ಕೊತೀನಿ ಅಂತ. ಫುಲ್ಲು ಸ್ಪೈಸಿನೆ, ಚಿಲ್ಲಿ ಚಿಲ್ಲಿ ಅಂದ್ರೆ ಸುಮ್ಮನೆನಾ ಫೈರು. ಸೊ ಇನ್ನೊಂದು ಟ್ರೈ ಮಾಡು ಸಾಕ ನೋಡಿದ್ರೆ ಹುಷಾರಾಗ್ಬಿಟ್ಟ. ಸೊ ನೀವು ಬಂದ್ರೆ ಒಂದು 2-3 ಜನ ಇದ್ರೆ ನೀವು ಇದನ್ನ ತಗೊಳ್ಳಿ, ಒಬ್ರು ಕೈಯಲ್ಲಿ ಖಾಲಿ ಆದ್ರೆ ನೀವೇ ರಾಜ ಅಂತ, ಚಿಲ್ಲಿ ರಾಜ. ಕರ 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 ನೋಡ್ರ ಚಿಲ್ಲಿ ತಿಂದ್ಮೇಲೆ ಅವನ್ ನೋಡೋಕರ ಹ್ಯಾಂಡ್ ವಾಶ್ ಮಾಡ್ತಾವ್ ನಾನು ನೀರು ಕುಡಿತಾ ಇದೀನಿ. ತುಟಿ ಎಲ್ಲ ಖಾರ ಇದೆ ಗೈಸ್, ನನ್ಗೆ ಬಂದು ನೀರು ಕೊಟ್ಟ, ನಾನು ನೀರು ಹೆಂಗೆ ಅರ್ಜೆಂಟಲ್ಲಿ ಹಿಂಗೆ ಕುಡಿತಾ ಇದ್ದೀನಿ, ಇದು ಓಪನ್ ಆಗಿದೆ ಅಂತ ಅನ್ಕೊಂಡೆ, ಹಿಂಗೆ ಕುಡಿತಾ ಇದ್ದೀನಿ ಬರ್ತಾನೆ ಇಲ್ವಲ್ಲೋ ಯಾಕೋ ಈ ಅರ್ಜೆಂಟಲ್ಲಿ ನೋಡೋಕರೆ ಕ್ಲೋಸ್ ಮಾಡ್ಕೊಟ್ಟವನೇ. ಅದು ಆ ಮೋಸ್ ಇನ್ಮೇಲೆ ವಾಟರ್ ಟೇಸ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಬೇರೆ ಹೋಗೋಣ, ನೆಕ್ಸ್ಟ್ ಯಾವ್ದು ಹೇಳಿದ್ಯಾ ಏನನ್ನ ಹೇಳ್ತಾ ಅನ್ಕೊಳ್ಳೋಣ ಹರಿಯಾಳಿ. ಅಯ್ಯೋ ಅಯ್ಯೋ ಚಿಲ್ಲಿ ತಿನ್ಬಿಟ್ಟು ಟಂಗ್ ಟ್ವಿಸ್ಟ್ ಆಗ್ತಾ ಇದೆ ಹರ್ಷಾಗೆ. ಏನ್ ಹರ್ಷ ಮರ್ಯಾಳಿ ಮರ್ತ್ ಬಿಡೋಣ, ಅದಕ್ಕೆ ಮರ್ಯಾಳಿ ಬಾ ಆರ್ಡರ್ ಮಾಡ್ಕೊಬರೋಣ. ಸೊ ಮೋಮೋಸ್ ಇವಾಗೆ ನಾನು ನನ್ನ ಕೈಯಿಂದ ಕಣ್ಣಿಂದ ಮೋಮೋಸ್ ಅಂತ ನೋಡ್ತಾ ಇದ್ದೀನಿ. ಸೊ ಯೂಶ್ಲಿ ನಾವು ಸ್ವೀಟ್ ಸೆಟ್ ಆದಾಗ ಈ ತರ ಮೋಮೋಸೇ ತಿಂತಿದ್ವಿ, ಇದು ಬಂದ್ಬಿಟ್ಟು ಕಾರ್ನ್ ಅಂಡ್ ಚೀಸ್ ಮೋಮೋಸು, ವೆಜಿಟೇರಿಯನ್ ಅಲ್ಲಿ ತರಿಸಿದೀವಿ. ಆಹಾಹಾ ಸ್ಟೀಮ್ಡ್ ಹಂಗೆ ಫುಲ್ ಹೋಗಿ ಆಚೆ ಹೋಗ್ತಿರೋದು ಗೊತ್ತಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಒಬ್ಬ ಇದ್ದ, ಎಲ್ಲಿ ಕಾಣಿಸ್ತಿಲ್ಲ ಅಂತ ನೋಡ್ತಿರ್ಬೋದು. ಸೊ ಇಲ್ಲೆಲ್ಲ ಹೋಗೋಣೆ, ಹರ್ಷ ಅಂತ ಫೋನ್ ಹಾಕ್ತೀನಿ ನನಗೆ, ಖಾರ ತಿನ್ಬಿಡೋಣಲ್ಲ ಅದಕ್ಕೆ. ಅಲ್ಲೋ ಹರ್ಷ ಬಾ 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 ಬಾ. ಸೊ ಅವ್ನು ಬರ್ತಿರಲಿ. ಸೊ ಬಿಸಿ ಬಿಸಿಯಾಗಿ ಮೋಮೋಸ್ ಇದೆ. ಸೊ ಯಾ ಸ್ಟಫಿಂಗ್ಸ್ ನೋಡೋಕೋದ್ರೆ ನಿಮಗೆ ಪಕ್ಕದಲ್ಲಿ ಒಳಗೆ ಯಸ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಓ ಕಾರ್ನು ಮತ್ತು ಚೀಸು ಎರಡು ಇನ್ಫ್ಯೂಸ್ ಮಾಡಿದೆ ಅನ್ಸುತ್ತೆ. ಆಹಾ ಫಾರುಕ್ ಒಂಥರ ಸ್ವೀಟು. ಏನದು ಕೈಯಲ್ಲಿ ರೈಟು? ಓಕೆ ಹೆಂಗಿದೆ ಇವಾಗ ಫೀಲು ಸ್ಪ್ರೈಟ್ ಕುಡಿದ್ಮೇಲೆ? ಸ್ಪ್ರೈಟ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು, ಮೋಮೋಸ್ ಅಡ್ವರ್ಟೈಸ್ಮೆಂಟ್. ಮೋಮೋಸ್ ಬಂದು ತಿನ್ನಿ ನೀವು. ಸೊ ನೋಡೋದು ಅಂತಂದ್ರೆ ನಿಮಗೆ ನಿನಗೋಸ್ಕರ ಕಾರ್ನ್ ಅಂಡ್ ಚೀಸು ಲೈಟಾಗಿ ಸ್ವೀಟ್ ಬರುತ್ತೆ ಅಂತ ಹೇಳಿದ್ರು, ನೀನು ಟ್ರೈ ಮಾಡಂಗೆ. ಹರ್ಷ ತಿನ್ನೋ ಸ್ಟೈಲೇ ಒಂಥರ ಯುನೀಕು, ಮಜಾ ಬರುತ್ತೆ ನಿಮ್ಗೆ ಹಂಗೆ ಟೆಂಪ್ಟ್ ಆಗ್ತಿದ್ಯಾ ಹರ್ಷ ತಿನ್ನೋದು? ಬಿಸಿ ಇದೆಯಾ ಒಳಗೆ? ಅದಕ್ಕೆ ಬಾ, ಚೆನ್ನಾಗಿದ್ಯಲ್ಲ ಕಾರ್ನ್ ಅಂಡ್ ಚೀಸು. ಫಸ್ಟು ಚಿಲ್ಲಿ ಚಿಕನ್ ಆರ್ಡರ್ ಮಾಡ್ಬಿಟ್ಟು ಇನ್ನು ತಿಂದರೆ ನಿಮಗೆ ಅಂದ್ರೆ ಲೈಟಾಗಿ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಬರ್ತಾರೆ, ಆ ಥರ ಒಂದು ಟೇಸ್ಟ್ ಸಿಗುತ್ತೆ. ಇದರಲ್ಲೂ ಚಟ್ನಿ ನೋಡ್ದೆ, ಸ್ಪೈಸಿ ಲವರ್ ಆದರೂ ಅವ್ನು ಬಿಟ್ಕೊಡ್ತಿಲ್ಲ, ರೆಡ್ ಸ್ಟೈಲ್ ಚಟ್ನಿ ತಗೊಂಡು ತಿಂತವನೆ. ಓಕೆ ಕಟ್ ಆದ್ಮೇಲೆ ಸ್ಪ್ರೈಟ್ ಕೊಡು ಓಕೆನಾ? ನಿಮ್ಮ ಸಪೋರ್ಟ್ ಇಂದಾನೆ ನಾವು ಇವಾಗ ಈ ತರ ಮಾಡ್ತಿರೋದು. ಓಕೆ ನೈಸ್ ಟು ಮೀಟ್ ಯು ಸರ್, ಒಂದು ಫೋಟೋ ತೆಗೆದುಕೊಡ್ತೀರಾ? ಶೂರ್ ಡೆಫಿನೆಟ್ಲಿ. ಗೈಸ್ ಆಕ್ಚುಲಿ ನೋಡೋಕೋದ್ರೆ ನಮ್ಮ ಹರ್ಷ ಇವಾಗ ಬುಕ್ ಮೈ ಶೋ ಮ್ಯಾನೇಜರ್ ತರ, ಬುಕ್ ಮೈ ಶೋ ಅಲ್ಲಿ ಯಾವ ಸೈಟ್ ಬುಕ್ ಮಾಡ್ಲಿ ಅಂತ ಅನ್ಬಿಟ್ಟು ಮಾತಾಡ್ತಾವನೆ, ಯಾರಿಗೋ ಬುಕ್ ಮಾಡ್ತಾವನೆ. ಸೊ ಭೀಮಾ ಮೂವಿ ರಿಲೀಸ್ ಆಗಿದೆ. ಸೊ ನೀವು ಭೀಮಾ ಮೂವಿ ರಿಲೀಸ್ ಆಗಿ ಇನ್ನ ನೋಡಿರ ಅಂತಂದ್ರೆ ನೋಡ್ಬಿಡಿ, ನಾವು ನಾಳೆ ಹೋಗ್ತಾ ಇದೀವಿ. ನಾಳೆ ನಾಳಿದ್ದು ಬುಕ್ ಮಾಡಿರೋದು ನೀನು? ನಾಳಿದ್ದು ಬುಕ್ ಮಾಡಿದಾನಂತೆ, ಥಿಯೇಟರ್ಗೆ ಹೋಗಿ ನೋಡ್ತಾ ಇದೀವಿ. ಸೊ ನೀವು ಥಿಯೇಟ್ರಲ್ಲೇ ನೋಡಿ. ಭೀಮಾ ಪ್ರಮೋಷನ್ ಏನಿಲ್ಲ, ಮೋಮೋಸ್ನ ಬಿಟ್ಟು ಏನೇನೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಕಣ. ಅರಿಯಾರಿ
ಗ್ರೀನ್ ಕಲರ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅರಿಯಾಲಿ ರೆಸೆಂಬಲ್ಸ್ ಗ್ರೀನ್. ಪುದೀನ, ಕೊರಿಯಂಡರು ಇದೆಲ್ಲ ಹಾಕಿ ಒಂದು ಒಳ್ಳೆ ರುಬ್ಬಿ ಒಂದು ಮಸಾಲ ಮಾಡಿ ಅದಕ್ಕೆ ಮೇಲೆ ನಿಮ್ಗೆ ಮೋಮೋ ಮಸಾಲ ಹಾಕಿ ಮೋಮೋಸ್ಗೆ ಅದ್ರ ಮೇಲೆ ಅದ ಹಾಕಿ ಡಿಫ್ರೆಂಟಾಗಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿರುತ್ತೆ ಬಟ್ ಹೊಟ್ಟೆ ತುಂಬಿಡ್ದು ಗೈಸ್. ತಿಂದು 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 ಏನಾಗಿದೆ ಅಂದರೆ ಫುಲ್ ಆಗ್ಬಿಡುತ್ತೆ ಬಿಕಾಸ್ ಕ್ವಾಂಟಿಟಿ ನೋಡಿದ್ರೆ 8 ಪೀಸ್ ಬರ್ತಿದೆ ಒಂದು ಪ್ಲೇಟಲ್ಲಿ. ಸೊ ಅದಕ್ಕೋಸ್ಕರ ಹೊಟ್ಟೆ ತುಂಬಿದೆ. ಹೇ ಟಿಕೆಟ್ ಬುಕ್ ಆಯ್ತಾ? ಸೊ ಆ್ಯಕ್ಚುಲಿ ನೋಡೋಕ್ಕೆ ಮೋಮೋಸ್ ನಿಮ್ಗೆ ಅರಿಯಾಲಿ ಮೋಮೋಸ್ ತಿನ್ಬೇಕು ಅಂದರೆ ಖಂಡಿತ ನೀವು ಬರ್ಬೋದು. ಅಂದರೆ ಡಿಫ್ರೆಂಟ್ ಟೈಪ್ ನಿಮ್ಗೆ ನೋಡೋಕ್ಕೆ ಒಂದು ಹೆಲ್ತಿ ಆಪ್ಷನ್ ಅಂತ ಹೇಳಿದ್ರು ಅವರು. ಚಟ್ನಿ ಎಲ್ಲ ನೋಡೋಕ್ಕೆ ಕ್ಯಾಬೇಜ್ ಅಲ್ಲಿ ಮಾಡಿರ್ತಾರೆ, ರೆಡ್ ಅಲ್ಲಿ ನೋಡೋಕ್ಕೆ ನಿಮ್ಗೆ ಒಂಥರ ಸ್ಪೈಸಿ ಚಟ್ನಿ ಮಾಡಿರ್ತಾರೆ. ಸೊ ಒಂಥರ ಡಿಫ್ರೆಂಟ್ ಅಂಡ್ ಯೂನಿಕ್. ಎಲ್ಲ ಕಡೆ ನಿಮ್ಗೆ ಟೊಮೆಟೊ ಸಾಸು ಮತ್ತೆ ಮಯೋನೀಸ್ ಕೊಡೋ ಒಂದು ಜಾಗದಲ್ಲಿ ಡಿಫ್ರೆಂಟ್ ಆಗಿ ಏನಾದ್ರು ಕೊಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಆಲ್ವೇಸ್ ವೆಲ್ಕಮ್ ಅಂತ ಅವರು ಈ ತರ ಚಟ್ನಿಸ್ ಎಲ್ಲ ಕೊಟ್ಟಿದ್ದಾರೆ. ಮಳೆ ಬರ್ತಿದೆ, ಬೇಗ ಔಟರ್ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಏನ್ ಬುಕ್ ಮಾಡ್ತಿದ್ದೆ ಅಲ್ಲಿ? ಮೂವಿ ಟಿಕೆಟ್. ಭೀಮಾ ಮೂವಿ ಟಿಕೆಟ್. ಭೀಮಾ ಮೂವಿ ಟಿಕೆಟ್. ಭೀಮಾ ಫ್ಯಾನ ನೀನು? ಹೋಗೋಣ ಅಂತ. ಚೆನ್ನಾಗಿದೆ ನೋಡಿದ್ರ ಆ ಸ್ಟೈಲು, ಹರ್ಷ ಒಂದು ಮೋಮೋಸ್ ತಿನ್ನೋ ಸ್ಟೈಲೇ ಒಂದು ಖುಷಿ ಆಗತ್ ನನ್ ನೋಡಿದ್ರೆ. ಫುಲ್ಲು ಪವರ್ ಆಗ್ಬಿಡ್ತಾನೆ. ಚೆನ್ನಾಗಿದೆ, ಮೀಡಿಯಂ ಫ್ಲೇವರ್ ಅಂತ ಹೇಳ್ತಾನೆ. ಸ್ವೀಟು ಇಲ್ಲ. ಇನ್ನ ಸ್ಪೈಸಿ ಬೇಕು ಅಂದ್ರೆ ರೆಡ್ ಕಲರ್ ಚಟ್ನಿ ಇದೆ, ರೆಡ್ ಕಲರ್ ಚಟ್ನಿ ಇದೆ, ಡಿಪ್ ಮಾಡ್ಕೊಂಡು ತಿನ್ನಿ ಅಷ್ಟೇ. ಅವಾಗ ತುಟಿ ಎಲ್ಲ ಉರಿಯುತ್ತೆ ಅರ್ಷ. ಅವಾಗ ಹೇಳಿದಂಗೆ ತುಟಿ ಎಲ್ಲ ಉರಿತಿದ್ದೆ ಸ್ಪ್ರೈಟ್ ತಗೊಬಂದಿದ್ದೀನಿ ಅಂತ. ಸೊ ಮಳೆ ಬರ್ತಿದೆ, ಮನೆಗೆ ಹೋಗೋಣ. ಸೊ ಅಷ್ಟೇ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಈ ತರ ಮೋಮೋಸ್ ಎಲ್ಲ ಡಿಫ್ರೆಂಟ್ ಆಗಿ ಒಂದು ತಿನ್ಬೇಕು ಅಂತ ಕೇಳ್ತಿರ್ತಾರಲ್ಲ, ಎವ್ರಿ ಟೈಮ್ ಸ್ಟ್ರೀಟ್ ಸೈಡ್ ಅಲ್ಲಿ ಮೋಮೋಸ್ ತಿಂತೀವಿ ಬಟ್ ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಆಗಿ ಏನಾದ್ರೂ ತಿನ್ಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನನ್ಗಂತೂ ನಾನು ಟ್ರೈ ಮಾಡಿರೋದಲ್ಲೇ ಬಿಬಿಕ್ಯೂ ತಂದಿರಿ, ನನಗೆ ತುಂಬ ಇಷ್ಟ ಆಯ್ತು. ನಿನಗೆ ಅದು ಇಷ್ಟ ಆಯ್ತು? ಬಿಬಿಕ್ಯೂ ತಂದಿರೇನೆ, ಸೇಮ್ ಟು ಸೇಮ್ ಬಿಬಿಕ್ಯೂ ತಂದ್ರೆ ನನಗೆ. ಹಾಂ, ಅಫ್ಘಾನಿ ಅಫ್ಘಾನಿ ಆಬ್ವಿಯಸ್ಲಿ ಅಫ್ಘಾನಿ ಹಾಕ್ತಾರೆ ಕ್ರೀಮಿಯಾಗಿ. ಇನ್ ಕೇಸ್ ಇಷ್ಟಪಡಿದ್ರೆ ಕ್ರೀಮಿಯಾಗಿ ಸೂಪರ್ ಆಗಿರುತ್ತೆ. ಸೊ ಟ್ರೈ ಮಾಡಿ, ಫನ್ ಮಾಡಿ, ನೀವು ಇದೇ ತರ ಫ್ರೆಂಡ್ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಿ. ಸೊ ಆಚೆ ವೈಬಿಂಗೇ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಮೋಮೋ ಬಾರ್ ಅಂತ ಹಾಕಿರ್ತಾರೆ. ಇದು ಮೋಮೋ ಬಾರು, ಮೋಮೋ ಸಿಗೋ ಒಂದು ಬಾರು. ಸೊ ಬೇರೆ ಏನು ಸಿಗಲ್ಲ. ದ ಬೆಸ್ಟ್ ಮೋಮೋಸ್ ಇನ್ ಟೌನ್ ಡಾರ್ಜಿಲಿಂಗ್ ಅವರೇ ಬಂದು ಮಾಡ್ತಿರೋದೊಂದು. ಆ್ಯಂಡ್ ಇಂಟರ್ವ್ಯೂ ಕೂಡ ನೀವು ನೋಡಿರ್ತೀರಾ, ಸೂಪರ್ ಆಗಿತ್ತು. ಎಕ್ಸ್ಚೇಂಜ್ ನೋಡೋಕ್ಕೆ ಅವ್ರ ತಂದೆಗೋಸ್ಕರ ಈ ಶಾಪ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗ ಏನಾಗುತ್ತೆ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಅಂಡ್ ದಿನ ಇನ್ಸ್ಪೈರ್ ಫ್ರಮ್ ಮೀ ದಿನೇಶ್ ಅಂಡ್ ಹರ್ಷ. ಡೂ ವಾಟ್ ಯು ಲವ್. ಬಯೋ ಟೇಸ್ಟ್, ಬಯೋ ಅಚ್ಚಾ ಟೇಸ್ಟ್. ಡಾರ್ಜಿಲಿಂಗ್ ಅಥೆಂಟಿಕ್ ಟೇಸ್ಟ್ ಸಕ್ಕತ್ತಾಗಿ ಕೊಟ್ಟಿದ್ದೀರಾ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.